ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ ಸದ್ಗುರುಂಚೆ ಸಾಮರ್ಥ್ಯ ಅಸೆ ಅಜಬ ಆಹೆ ಕಿ ಅನಾದಿಕಾಲಾಪಾಸೂನ ಮನುಷ್ಯಕಡೂನ ಘಡತ ಅಸ್ಲೇಲೆ ದೋಷ ಕೇವಲ ತ್ಯಾಂಚಾ ಕೃಪಾದೃಷ್ಟಿನೆ ಭಸ್ಮ ಹೋವನ ಜಾತಾತ್ ಮಾತ್ರ ಶಿಷ್ಯಾಚಿ ಗುರುವರ್ ಏಕನಿಷ್ಠ ಅಸ್ಲಿ ಪಾಹಿಜೆ ಅಂಥೇಳಿ ಬೆಳಗಾವದ ಹರಿಮಂದಿರದಲ್ಲಿ ಸಮಾಧಿಸ್ಥರಾಗಿರುವಂತಹ ದೈವಾಂಶ ಸಂಭೂತ ಸದ್ಗುರು ಮಾತಾ ಕಲಾವತಿ ಆಯಿಯವರು ಬೋಧಾಮೃತ ಅನ್ನುವಂಥ ಗ್ರಂಥದೊಳಗೆ ಒಂದು ಬೋಧನೆಯನ್ನು ಮಾಡ್ತಾರೆ ನಮಗೇನಂತಂದ್ರೆ, ಸದ್ಗುರುಂಚೆ ಸಾಮರ್ಥ್ಯ ಅಸೆ ಅಜಬ ಆಹೇಕಿ. ಸದ್ಗುರುವಿನ ಒಂದು ಸಾಮರ್ಥ್ಯ ಎಷ್ಟು ಶಕ್ತಿಶಾಲಿ ಐತಿ ಅಂದ್ರೆ, ಅನಾದಿಕಾಲಾಪಾಸೂನ ಮನುಷ್ಯಕಡೂನ ಘಡತ ಅಸ್ಲೇಲಿ, ಅನಾದಿಕಾಲದಿಂದಲೂ ಜನ್ಮ ಜನ್ಮಾಂತರದಿಂದ ಮನುಷ್ಯನ ಕಡೆಯಿಂದ ಮಾಡಲ್ಪಟ್ಟಿರುವಂಥ ಅನೇಕ ದುಷ್ಕೃತ್ಯಗಳನ್ನು ಪಾಪಗಳನ್ನು ಕೇವಲ ಒಂದು ಕೃಪಾದೃಷ್ಟಿಯಿಂದ ಭಸ್ಮ ಮಾಡುವಂತಹ ಶಕ್ತಿ ಸದ್ಗುರುನಾಥಗೆ ಐತಿ. ಆದರೆ ಒಂದು ವಿಶೇಷ ಮಾತ್ರ ಅಂತ ನೋಡ್ರಿ, ಮಾತ್ರ ಶಿಷ್ಯಾಚಿ ಗುರುವರ್ ಏಕನಿಷ್ಠ ಅಸಲಿ ಪಾಹಿಜಿ. ಗುರುವಿನ ಮ್ಯಾಲೆ ಶಿಷ್ಯನಿಗೆ ಏಕನಿಷ್ಠೆ ಇರಬೇಕು ನೋಡ್ರಪ್ಪ. ಅದಕ್ಕೆ ಗುರುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಗುರುವಿನ ಮ್ಯಾಲೆ ನಾವಿಟ್ಟಿರುವಂತಹ ನಂಬಿಕೆನೇ ನಮ್ಮನ್ನು ಏನು ಮಾಡ್ತೈತಿ ಅಂತಂದ್ರೆ ಭವಬಂಧನದಿಂದ ಮುಕ್ತ ಮಾಡ್ತೈತಿ, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಸುಟ್ಟು ಭಸ್ಮ ಮಾಡ್ತೈತಿ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಗುರುವಿನ ಮ್ಯಾಲೆ ವಿಶೇಷವಾದಂಥ ನಂಬಿಕೆಯನ್ನು ಇಡಬೇಕು. ನಮ್ಮ ನಂಬಿಕೆನ ಆ ಗುರು ಶಕ್ತಿಯಾಗಿ ನಿಂತು ನಮ್ಮನ್ನು ರಕ್ಷಣೆ ಮಾಡ್ತೈತಿ. ಅದಕ್ಕೆ ಗುರುವಿನ ಕೋನನಸೆ ಮಾಜ ಗುರುರಾಯ, ತುಜವೀನ ಕೋನನಸೆ ಮಾಜ ಗುರುರಾಯ ಅಂತ ಹೇಳ್ತಾರೆ ನೋಡ್ರಿ. ನಿನ್ನನ್ನು ಬಿಟ್ಟರೆ ಜಗತ್ತಿನೊಳಗೆ ನನ್ನನ್ನು ಉದ್ಧಾರ ಮಾಡುವವರು ಯಾರೂ ಇಲ್ಲಪ್ಪ ತಂದೆ ಅಂತ ಹೇಳ್ತಾರೆ ನೋಡ್ರಿ. ಹಿಂಗೆ ನಮ್ಮ ಭವಬಂಧನವನ್ನು ಗೆಲ್ಲಿಸುವಂಥವರು, ಹಿಂಗೆ ನಮ್ಮ ದುಃಖವನ್ನು ಹರಣ ಮಾಡುವಂಥವರು, ಹಿಂಗೆ ನಮಗೆ ಸಂಪೂರ್ಣವಾದಂತಹ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಡುವಂಥ ಅನೇಕ ಶ್ರೇಷ್ಠ ಗುರುಗಳಲ್ಲಿ ಅಗ್ರಗಣ್ಯರಾದಂತಹ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೋಡ್ರಿ, ಮಂಚಾಲೆ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ನೆಲೆಗೊಂಡು ಅದನ್ನು ಮಂತ್ರಾಲಯವನ್ನಾಗಿ ಮಾಡಿಕೊಂಡು ತಮ್ಮನ್ನು ನಂಬಿ ಬಂದಂಥ ಭಕ್ತರನ್ನು ಉದ್ಧರಿಸುತ್ತಿರುವಂಥ ಕಲ್ಪವೃಕ್ಷ ಕಾಮಧೇನು ಸ್ವರೂಪರಾದಂಥ ರಾಘವೇಂದ್ರ ಸ್ವಾಮಿಗಳು ಬಿಚ್ಚಾಲೆ ಅಂತ ಹೇಳ್ತಾರೆ. ಅಲ್ಲಿಂದ ಅಪ್ಪನ್ನಾಚಾರ್ಯರು ಸದ್ಗುರುಗಳನ್ನು ವಿಶೇಷವಾಗಿ ಸೇವೆ ಸಲ್ಲಿಸಿದರು. ರಾಘವೇಂದ್ರ ಮಹಾಸ್ವಾಮಿಗಳವರ ಪ್ರೀತಿಗೆ ಪಾತ್ರರಾದರು ಅಪ್ಪನ್ನಾಚಾರ್ಯರು. ಅಪ್ಪನ್ನಾಚಾರ್ಯರಿಗೆ ಗೊತ್ತಾಗತೈತಿ ಏನಂತಂದ್ರೆ, ನಮ್ಮ ಗುರುಗಳು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ತಮ್ಮ ದೇಹವನ್ನು ಮರೆ ಮಾಡಾಕತ್ತಾರ ಅಂಥೇಳಿ ಗೊತ್ತಾಗಿ ಓಡಿಕೊಂತ ಬರ್ತಾರೆ ನೋಡ್ರಿ. ಹೆಂಗಂದ್ರೆ ಹಸಿದಿದ್ದ ಕರ ಆಕಳನ್ನು ಹೆಂಗೆ ಹುಡುಕಿಕೊಂತ ಓಡಿ ಬರ್ತೈತಿ, ಹಂಗೆ ಓಡಿ ಬರಾಕತ್ತಿದ್ರು. ನಡುಕ್ಕ ತುಂಗಭದ್ರಾ ನದಿ ತುಂಬಿ ಹರಿಯಕತ್ತಿತ್ತು. ಆವಾಗ ಮಂತ್ರಾಲಯದ ಗುರುಗಳನ್ನು ಸ್ಮರಿಸಿ
ತಮ್ಮ ಮ್ಯಾಲ ಹೊತ್ತುಕೊಂಡಂಥ ಶಲ್ಲೇ ಆ ನದಿ ಮ್ಯಾಲೆ ಹಾಸಿ ದಾಟಿ ಹೋದಂಥ ಪುಣ್ಯಾತ್ಮರು ಅಪ್ಪಣ್ಣಾಚಾರ್ಯರು ಗುರುದರ್ಶನಕ್ಕಾಗಿ. ಅಷ್ಟೊತ್ತಿಗಾಗಲೇ ಗುರು ಸಾರ್ವಭೌಮರು ಒಳಗೆ ಬೃಂದಾವನದೊಳಗೆ ಲೀನವಾಗಿಬಿಟ್ಟಿರ್ತಾರೆ. ಅದನ್ನು ನೋಡಿ ದುಃಖ ತಪ್ತರಾದಂಥ ಅಪ್ಪಣ್ಣಾಚಾರ್ಯರು ಪಡುತ್ತಿರುವಂಥ ದುಃಖವನ್ನು ನೋಡಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಅಲ್ಲಿಂದನ ಅವ್ರ ಜೊತೆ ಮಾತಾಡ್ತಾರೆ. ಏನಂತಂದ್ರೆ, ನಾನು ನಿನ್ನ ಬಿಟ್ಟು ಹೋಗಿಲ್ಲ, ನಾನು ಈ ಜಗತ್ತನ್ನು ಬಿಟ್ಟು ಹೋಗಿಲ್ಲ, ನನ್ನನ್ನು ನಂಬಿದಂತಹ ಭಕ್ತರ ಉದ್ಧಾರಕ್ಕಾಗಿ ಇದೇ ಬೃಂದಾವನದೊಳಗೆ ಇನ್ನೂ 700 ವರ್ಷ ಜೀವಂತವಾಗಿ ಉಳಿದು ನನ್ನ ಭಕ್ತರನ್ನು ಅನುಗ್ರಹಿಸ್ತೀನಿ ಅಂಥೇಳಿ ಅಭಯವನ್ನು ಕೊಡ್ತಾರೆ. ಆವಾಗ ಅಪ್ಪಣ್ಣಾಚಾರ್ಯರ ಮುಖದಿಂದ ಬಂದಂಥ ಆ ಶ್ರೇಷ್ಠವಾದ ಮಂತ್ರನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಂದ್ರು ನೋಡ್ರಿ. ಈ ಮಂತ್ರ ಎಷ್ಟು ಜಗತ್ ಪ್ರಸಿದ್ಧವಾಗೈತಿಪ್ಪ ಅಂತಂದ್ರೆ, ಇದು ಮಂತ್ರ ಬರೀ ಮಂತ್ರವಲ್ಲ, ನಮ್ಮನ್ನು ಭವಬಂಧನದಿಂದ ಮುಕ್ತಗೊಳಿಸುವಂಥ ಪವಿತ್ರವಾದ ದಾರಿಯಾಗಿ ನಿಂತೈತಿ. ಈ ಮಂತ್ರವನ್ನು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಒಂದು ಸಾರಿ ಕಣ್ಣು ಮುಚ್ಚಿ ಅಂದುಬಿಟ್ರೆ ನಮ್ಮ ಜನ್ಮನ ಪಾವನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥೇಳಿಕಾರ ಗುರುಗಳನ್ನು ಎಷ್ಟು ಸುಂದರವಾಗಿ ವರ್ಣನೆ ಮಾಡಿಬಿಟ್ರೆ ನೋಡ್ರಿ. ರಾಘವೇಂದ್ರ ಮಹಾಸ್ವಾಮಿಗಳನ್ನು ಸತ್ಯಧರ್ಮದಿಂದ ಪೂಜೆ ಮಾಡಿದ್ರೆ, ರಾಘವೇಂದ್ರ ಸ್ವಾಮಿಗಳನ್ನು ಸತ್ಯಧರ್ಮದಿಂದ ನಂಬಿದ್ರೆ ಅವರೇ ನಮಗೆ ಕಲ್ಪವೃಕ್ಷವಾಗಿ ನಿಲ್ತಾರೆ, ಅವರೇ ನಮಗೆ ಕಾಮಧೇನುವಾಗಿ ನಿಲ್ತಾರೆ. ಅವರನ್ನು ಭಕ್ತಿಯಿಂದ ಸ್ಮರಿಸಬೇಕು, ಅವ್ರ ಮೇಲೆ ಅಂತಹ ನಂಬಿಕೆಯನ್ನು ಇಡಬೇಕು. ಶರಣರ ಹೇಳ್ತಾರೆ ಏನಂತಂದ್ರೆ, ಶರಣರ ಸುರಭೋಜ ಗುರುರಾಜ ಕಾಮಿತಾರ್ಥಗಳ ಕಾಮಧೇನು ನೀ ನೇಮ ಮೀರಿ ಕೊಡುವ ಮಹಾರಾಜ ಅಂತ ಕರೆದ್ರಿ ರಾಘವೇಂದ್ರ ಮಹಾಪ್ರಭುಗಳನ್ನು. ಸುರಭೋಜ ಅಂದರೆ ಕಲ್ಪವೃಕ್ಷ, ಕಲ್ಪತರು ಅಂತ ನೋಡ್ರಿ. ಬಯಸಿದ್ದನ್ನೆಲ್ಲ ನೀಡುವಂತಹ ಕಲ್ಪತರು ಮಂತ್ರಾಲಯದ ಪೂಜ್ಯ ಶ್ರೀ ರಾಘವೇಂದ್ರ ತೀರ್ಥರು ಅಂತ ಹೇಳ್ತಾರೆ ನೋಡ್ರಿ. ಆಧುನಿಕ ಜಗತ್ತಿನೊಳಗೆ ಎಷ್ಟು ತಂತ್ರಜ್ಞಾನ ಕಾರ್ಯಕಾರಣವನ್ನೇ ಪ್ರಶ್ನಿಸುತ್ತಿರುವ ಕಾಲದೊಳಗೆ ಎಲ್ಲ ಎಲ್ಲ ಭೌತಿಕ ಅಂಶಕ್ಕೂ ಮೀರಿದ ದಿವ್ಯ ಚೈತನ್ಯ ಐತೆ ಐತಿ. ಅದ ಎಲ್ಲವನ್ನು ನಡೆಸೈತಿ, ಅದ ಎಲ್ಲವನ್ನು ನಿಯಂತ್ರಿಸಕತ್ತೈತಿ ಅಂಥೇಳಿ ಸಾಬೀತುಪಡಿಸಾಕ ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಅಚಲವಾದಂಥ ಶ್ರದ್ಧಾಭಕ್ತಿ ಸೇವೆಯೇ ವಾಂಛಿತ ಫಲವನ್ನು ಪ್ರಸಾದಿಸುತ್ತಿರು ಎಂಬುದಕ್ಕೆ ಪ್ರತ್ಯಕ್ಷ ವೀಕ್ಷಿಸುತ್ತಿರುವಂಥದ್ದು. ಇದು ಅತಿಮಾನುಷ ಶಕ್ತಿ, ದೇವಮಾನವ ಚೈತನ್ಯ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರದು ಅಂತ ಹೇಳ್ತಾರೆ ನೋಡ್ರಿ. ರಾಘವೇಂದ್ರ ಸ್ವಾಮಿಗಳನ್ನು ಕುರಿತು ಹೇಳ್ತಾರೆ, ಜಯ 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 ರಾಘವೇಂದ್ರ, ಭವಭಯ ನಾಶ ರಾಘವೇಂದ್ರ, ತುಂಗಾತೀರಧಿ ರಾಘವೇಂದ್ರ, ಮಂಗಳ ಮಹಿಮನಿ ರಾಘವೇಂದ್ರ, ಆಯಾಸದಿಂಬರಿ ರಾಘವೇಂದ್ರ, ಗಂಧವ ತೇಯನಿ ರಾಘವೇಂದ್ರ, ಅಗ್ನಿಸೂಕ್ತದಿಂ ರಾಘವೇಂದ್ರ, ವಿಪ್ರರು ಲೇಪಿಸಿ ರಾಘವೇಂದ್ರ, ತಂದೆ ಗುರುರಾಯ ಮನಸೋತು ನಿಮ್ಮ ದಿವ್ಯ ವ್ಯಕ್ತಿತ್ವಕ್ಕೆ ನೀವು ನಡೆಸಿದ ಬಾಳು, ನೀವು ತೋರಿದ ದಾರಿ, ನೀವು ಬೀರಿದ ಹಾಸ, ನಿಮ್ಮ ಕಂಗಳ ಕಾಂತಿ ಉಕ್ಕಿಸುತ್ತಿರಿ ದಿನ ದಿನವೂ ಬಗೆ ಬಗೆಯ ಅಮೋದ ದಾರಿದ್ರ್ಯ ದೇವತೆಗೆ ಆಸರಿಯಾಗಿ ನೀವು ಸಾಗಿಸಿದ
ಕಡು ಕಷ್ಟದ ಬಾಳು ಸನ್ಯಾಸಿಯಾಗೆಂದು ಅನುಗ್ರಹಿಸಿದ ತಾಯಿ ವಾಗ್ದೇವಿ ಯಾದೇಶಾನುಸಾರ ತೊರೆದು ಪತ್ನಿಯ ಬಂದಂತೆ ಸತಿಗಾದ ಆಘಾತ ತರಿಸಿರಲು ಕಂಗಳಲ್ಲಿ ಬಿಂದುಗಳ ಧಾರಿ ಧಾರಿ ಯಾಗಿಸುತ್ತಾ ಅಂಥೇಳಿ ರಾಘವೇಂದ್ರ ಮಹಾಸ್ವಾಮಿಗಳನ್ನು ಕುರಿತು ಬಹಳ ಚಂದ ಡಾಕ್ಟರ್ ಪ್ರದೀಪ್ ಕುಮಾರ ಹೆಬ್ರಿ ಅವರು ಬರೀತಾರೆ ನೋಡ್ರಿ. ಮಾನವ ಕುಲವನ್ನು ಉದ್ಧಾರ ಮಾಡಬೇಕು, ಜಗತ್ತಿನೊಳಗಿರುವಂಥ ಅಜ್ಞಾನದ ಕತ್ತಲೆಯನ್ನು ಹೋಗಿಸ್ಬೇಕಂಥೇಳಿ ಸಾಕ್ಷಾತ್ ಪರಮಾತ್ಮನ ಶಂಖಕರ್ಣ ದೇವತೇನ ಏನಂದ್ರೆ ಈ ರಾಘವೇಂದ್ರ ಮಹಾಸ್ವಾಮಿಗಳ ಅವತಾರವನ್ನು ಧಾರಣೆ ಮಾಡಿ ಬಂದರು ಅಂತ ಹೇಳಬಹುದಂತ ನೋಡ್ರಿ. ಹೇಳ್ತಾರ ತುಂಗಾ ತೀರದಿ ನಿಂತ ಸುಯತಿವರ ನಾರೇ ಹೇಳಮ್ಮಯ್ಯ, ಚಲ್ವಸು ಮುಖಪನಿಯಲ್ಲಿ ತಿಲಕನ ಮಗಲು ಹೇಳಮ್ಮಯ್ಯ, ಜಲಜಮನಿಯು ಕೊರಳೊಳು ತುಳಸಿಯ ಮಾಲೆಗಳು ಹೇಳಮ್ಮಯ್ಯ, ಸುಲಲಿತ ಕಮಂಡಲ ದಂಡವನ್ನೇ ದರ್ಶಿಹನೇ ಹೇಳಮ್ಮಯ್ಯ, ಖುಳ್ಳ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದನು ತಾನೆಂದಿಹೆ ನಮ್ಮ ಅಂತ ಹೇಳಿದರು ರಾಘವೇಂದ್ರ ಮಹಾಸ್ವಾಮಿಗಳವರ ಮೊದಲನೆಯ ಅವತಾರನ ಆ ಹಿರಣ್ಯಕಶ್ಯಪ್ಪುವಿನ ಮಗನಾಗಿ ಜನ್ಮವನ್ನು ತಾಳಿದಂಥ ಪ್ರಹ್ಲಾದರ ನೋಡ್ರಿ. ಮುಂದೆ ಎರಡನೇ ಅವತಾರನ ಸುಂದರ ಚರಣರವಿಂದ ಸುಭಕೃತಿಯಲಿಂದ ಹೇಳಮ್ಮಯ್ಯ, ವಂದಿಸಿ ತುತಿಸುವ ಭೂಸುರರು ಬಲು ಚಂದ ಹೇಳಮ್ಮಯ್ಯ, ಚಂದದಲಂಕೃತಿಯಿಂದ ಶೋಭಿಸುವ ಆನಂದ ಹೇಳಮ್ಮಯ್ಯ, ಹಿಂದೆ ವ್ಯಾಸಮುನಿಯಂದೆನಿಸಿದ ಕರ್ಣಂಜಿಗಳ ರಸನಿಂದ ರಹಿತನೇ ಹೇಳಮ್ಮಯ್ಯ ಅಂದರು. ಎರಡನೇ ಅವತಾರನ ವಿಜಯನಗರದ ರಾಜಗುರು ವ್ಯಾಸರಾಯರು ನೋಡ್ರಿ. ಆ ವ್ಯಾಸರಾಯರು ಮಾಧ್ವತತ್ವವನ್ನು ಹರಡುವುದರ ಜೊತೆಗೆ ಪುರಂದರದಾಸ ಮತ್ತು ಕನಕದಾಸರೊಡನೆ ಸೇರಿ ಭಕ್ತಿವಂತ ಪಂಥವನ್ನು ಹುಟ್ಟು ಹಾಕಿದರು. ಆ ರಾಘವೇಂದ್ರ ಸ್ವಾಮಿಗಳ ಮೂರನೇ ಅವತಾರನ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ನೋಡ್ರಿ. ಮೊದಲ ಪ್ರಹ್ಲಾದರಾಗಿ ಜನಿಸಿದರು, ಎರಡನೇದು ವ್ಯಾಸರಾಯರಾಗಿ ಜನಿಸಿದರು, ಮೂರನೇದನ ರಾಘವೇಂದ್ರ ಮಹಾಸ್ವಾಮಿಗಳಾಗಿ ಜನಿಸಿದರು ನೋಡ್ರಿ. ರಾಘವೇಂದ್ರ ಮಹಾಸ್ವಾಮಿಗಳ ಮೊದಲನೇ ಹೆಸರು ವೆಂಕಟನಾಥ. 1595 ಇವ್ರ ಜನ್ಮವನ್ನು ತಾಳಿದಂಥ ಪುಣ್ಯಾತ್ಮರು ನೋಡ್ರಿ. ಇವ್ರ ತಂದೆಯವರ ಹೆಸರು ತಿಮ್ಮನ್ನ ಭಟ್ಟ, ತಾಯಿ ಗೋಪಿಕಾಂಬ ನೋಡ್ರಿ. ಆಮೇಲೆ ಇವರ ತಂದೆ ತಿಮ್ಮನ್ನ ಭಟ್ಟರ ತಾತ ಅವ್ರ ಹೆಸರು ಕೃಷ್ಣಂ ಭಟ್ಟರು ಅಂತ ನೋಡ್ರಿ. ಇವರು ವೀಣೆಯೊಳಗೆ ಅತ್ಯಂತ ಪಾಂಡಿತ್ಯವನ್ನು ಹೊಂದಿದಂಥ ಪುಣ್ಯಾತ್ಮರಾಗಿದ್ದರು ಕೃಷ್ಣಂ ಭಟ್ಟರು. ವಿಜಯನಗರದ ರಾಜನಾದಂಥ ಕೃಷ್ಣದೇವರಾಯನಿಗನ ಗುರುಗಳಾಗಿ ವೀಣೆಯನ್ನು ಕಲಿಸಿದಂಥ ಪುಣ್ಯಾತ್ಮರು ನೋಡ್ರಿ ಈ ಮಣಿತನ. ಇವ್ರ ತಂದೆಯವರು ಸಣ್ಣವರಿದ್ದಾಗನ ದೇಹವನ್ನು ತ್ಯಜಿಸ್ತಾರೆ. ಆವಾಗ ಅವರ ಸೋದರ ಮಾವನ ಮನೆ ಮಧುರೈಯೊಳಗಿತ್ತು. ಆ ಮಧುರೈಗೆ ಹೋಗಿ ಅಲ್ಲಿ ಅಧ್ಯಯನವನ್ನು ಮಾಡಿದರು ನೋಡ್ರಿ. ಮುಂದೆ ಸರಸ್ವತಿ ಅನ್ನುವಂಥ ಯೋಗ್ಯ ಪತಿವ್ರತ ಶಿರೋಮಣಿಯೊಂದಿಗೆ ವೆಂಕಟನಾಥರದು ಅಂದರೆ ರಾಘವೇಂದ್ರ ಮಹಾಸ್ವಾಮಿಗಳದ್ದು ಲಗ್ನವಾಕೈತಿ ನೋಡ್ರಿ. ಮುಂದೆ ಒಂದು ಮಗನೂ ಹುಟ್ಟತೈತೆ ರೀ. ಮುಂದೆ ಇವರ ಕುಂಭಕೋಣಮ್ಮಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥ ಅವರಂತೇಕ ಬಂದು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ದ್ವೈತ ವೇದಾಂತವನ್ನು ವ್ಯಾಸಂಗ ಮಾಡ್ತಾರೆ. ಒಂದು ಸರಿ ಏನಾಗಿತ್ತಂತಂದ್ರೆ ವೆಂಕಟನಾಥರಿಗೆ ಮತ್ತು ಅವರ ಪತ್ನಿಯವರಿಗೆ ಅವ್ರ ಮಗನ ಸಮೇತ ಒಂದು ಸಮಾರಂಭಕ್ಕೆ ಕುಂಭಕೋಣಂದೊಳಗೆ ಆಹ್ವಾನವನ್ನು ಕೊಟ್ಟಿರ್ತಾರೆ. ಅಲ್ಲಿ ಒಂದು ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿರ್ತಾರೋ
ವೆಂಕಟನಾಥರು ಏನು ಮಾಡ್ತಾರಂದ್ರೆ ತಮ್ಮ ಪತ್ನಿಯಾದಂತಹ ಸರಸ್ವತಿಯನ್ನು ಮಗನ್ನ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಹೊಕ್ಕಾರ. ಆವಾಗ ಇವ್ರನ್ನ ನೋಡಿ ಸ್ವಲ್ಪ ತುಚ್ಛ ಭಾವದಿಂದ ನೋಡ್ತಾರೆ ಅಲ್ಲಿದ್ದಂಥ ಯತಿಗಳು, ಅಲ್ಲಿದ್ದಂಥ ಸಮಾಜದವರು, ಬ್ರಾಹ್ಮಣರು ಕೆಲವು ಮಂದಿ ಇವರನ್ನು ಸ್ವಲ್ಪ ವ್ಯಂಗ್ಯವಾಗಿ ಕಾಣ್ತಾರೆ. ಅವರಿಗೆ ಗಂಧ ತೇಯಕ್ಕೆ ಹಚ್ಚಿಬಿಡ್ತಾರೆ ನೋಡ್ರಿ. ಆವಾಗ ವೆಂಕಟನಾಥರು ಬೇಸರ ಪಟ್ಕೊಳ್ಳೋದಿಲ್ಲ, ಗಂಧದ ಕೊರಡು ತೊಗೊಂಡ ಪದ್ಧತಿ ಪ್ರಕಾರ ಅದನ್ನು ತೇಕೊಂತ ಹೊಕ್ಕಾರ. ತೇಯುವಾಗ ಏನು ಮಾಡ್ತಾರಂತಂದ್ರೆ ಅಗ್ನಿ ಸ್ತೋತ್ರವನ್ನು ಪಠಿಸ್ತಾ ಆ ಗಂಧವನ್ನು ತೇಯ್ತಾರೆ ನೋಡ್ರಿ. ಅಗ್ನಿ ಸ್ತೋತ್ರವನ್ನು ಪಠಿಸಿ ಗಂಧ ತೆಗೆದಿರ್ತಾರೆ. ಎಲ್ಲರೂ ಕೂಡಿ ಏನು ಆ ಗಂಧವನ್ನು ಹಚ್ಕೊಳ್ತಾರಲ್ಲ ಆ ವಿಪ್ರರು, ಅವ್ರಿಗೆಲ್ಲರಿಗೂ ಮೈಯಾಗ ಬೆಂಕಿ ಬಿದ್ದು ಬಿಡ್ತೈತೆ ನೋಡ್ರಿ. ಏನು ಮಾಡಿದರೂ ಸಹಿತ ಮೈಯಾಗಿನ ಉರಿ ಹೋಗೋದಿಲ್ಲ. ಆವಾಗ ಯಾಕೆ ಹಿಂಗಾಗಿರಬಹುದು ಅಂತ ಹೇಳಿಕಾರ ತಿಳಿದಂಥವ್ರು ಬಂದ ವೆಂಕಟನಾಥರನ್ನು ಅಂದರೆ ರಾಘವೇಂದ್ರರನ್ನು ಕೇಳ್ತಾರೆ. ಆವಾಗ ನಾನು ಗಂಧವನ್ನು ತೇಯುವಾಗ ಅಗ್ನಿ ಸ್ತೋತ್ರವನ್ನು ಪಟ್ಟಿಸ್ಕೊಂತ ತೇದ್ನಿ ಅದಕ್ಕೆ ಅಂದ್ಬಿಡ್ತಾರ ಅವರು. ಆವಾಗ ತಪ್ಪಾಯ್ತಂತ ಹೇಳ್ಕರೆ ಎಲ್ಲ ವಿಪ್ರರು ಬಂದು ಕ್ಷಮೆಯನ್ನು ಕೇಳಿದಾಗ ವರುಣ ಮಂತ್ರವನ್ನು ಹೇಳಿ ಏನು ಮಾಡ್ತಾರಂದ್ರೆ ಅವ್ರ ಮೈಯಾಗಿದ್ದಂಥ ಉರಿಯನ್ನು ಕಡಿಮೆ ಮಾಡಿ ಸ್ತೋತ್ರದ ಶಕ್ತಿ ಎಷ್ಟೈತೆ ಅಂತ ಹೇಳ್ಕರೆ ಜಗತ್ತಿಗೆ ತೋರಿಸಿದಂಥ ಪುಣ್ಯಾತ್ಮರು ಮಂತ್ರಾಲಯದ ಗುರು ರಾಘವೇಂದ್ರರು, ಗುರು ಸಾರ್ವಭೌಮರು ನೋಡ್ರಿ. ಇವರ ಈ ದಿವ್ಯವಾದಂತಹ ಶಕ್ತಿಯನ್ನು ಅರಿತುಕೊಂಡಂತಹ ಗುರುಗಳಾದಂಥ ಸುಧೀಂದ್ರ ತೀರ್ಥರು ನೀನೇ ನನ್ನ ಉತ್ತರಾಧಿಕಾರಿ ಆಗು, ಯಾಕಂದರೆ ನನ್ನ ಕನಸಿನೊಳಗೆ ಸಾಕ್ಷಾತ್ ದೇವರನ್ನು ಬಂದು ಹೇಳಿದಾನು ಅಂಥೇಳಿ ವೆಂಕಟನಾಥರಿಗೆ ಹೇಳ್ತಾರೆ. ಆವಾಗ ವೆಂಕಟನಾಥರು ಏನು ಮಾಡ್ತಾರಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೆಂಗೆ ಬರೋದು ಅಂಥೇಳಿ ಸ್ವಲ್ಪ ತಾತ್ಸಾರ ಭಾವವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಆದರೆ ಅವತ್ತನ ಸಾಕ್ಷಾತ್ ಸರಸ್ವತಿ ವೆಂಕಟನಾಥರಿಗೆ ಭೇಟಿಯಾಗಿ ಅವರಿಗೆ ಹೇಳ್ತಾಳೆ ಏನಂತಂದ್ರೆ ಸ್ವಪ್ನದಲ್ಲಿ ಬಂದು ನನ್ನ ಒಂದು ಕೀರ್ತಿಯನ್ನು ಉಳಿಸ್ಬೇಕಂದ್ರೆ ನೀ ಸನ್ಯಾಸಿ ಆಗಲಿಕ್ಕೆ ಬೇಕು, ಸಂಸಾರದ ಕಾರ್ಯನಿಂದ ಮುಗದೈತಿ, ಇನ್ನು ನಿನ್ನ ತಾಯಿಯಾದಂಥ ನಾನು ಸರಸ್ವತಿ ನನ್ನ ಒಂದು ಸೇವೆಯನ್ನು ನೀ ಮಾಡಬೇಕಾಗೈತಿ, ಅದಕ್ಕೆ ನೀ ಸನ್ಯಾಸಿ ಆಗಬೇಕಂಥೇಳಿ ಆಜ್ಞೆಯನ್ನು ಮಾಡ್ತಾಳೆ. ಆವಾಗ ತಮ್ಮ ಮಗ ಮತ್ತು ಹೆಂಡತಿಯನ್ನು ಬಿಟ್ಟು ವೆಂಕಟನಾಥರು ಏನು ಮಾಡ್ತಾರಂದ್ರೆ ಗುರುಗಳ ಆಶ್ರಮಕ್ಕೆ ಬಂದುಬಿಡ್ತಾರೆ. ಆವಾಗ ಬಂದು ಅಲ್ಲಿ ಏನು ಮಾಡ್ತಾರಂದ್ರೆ ಸುಧೀಂದ್ರ ತೀರ್ಥರ ಒಂದು ಪವಿತ್ರವಾದ ಹಸ್ತದಿಂದ ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತಾರೆ. ಅದನ್ನು ತಿಳಿದಂತಹ ಅವರ ಧರ್ಮಪತ್ನಿಯಾದ ಸರಸ್ವತಿ ಏನು ಮಾಡ್ತಾಳಂತಂದ್ರೆ ಬಾವಿ ಒಳಗೆ ಬಿದ್ದು ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ. ಆವಾಗ ಅವರ ಹೆಂಡತಿ ಬ್ರಹ್ಮ ಪಿಶಾಚಿಯಾಗಿ ಮತ್ತು ರಾಘವೇಂದ್ರರ ಸನ್ನಿಧಾನಕ್ಕೆ ಬಂದಾಗ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಅವರಿಗೆ ಮೋಕ್ಷವನ್ನು ಕೊಟ್ಟು ಅವರಿಗೂ ಸಹಿತ ಮಂತ್ರಾಲಯದಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ರು ಅಂತ ಹೇಳಿಕರೆ ನಮಗೆ ಗೊತ್ತಾಕೈತೆ ನೋಡ್ರಿ. ರಾಘವೇಂದ್ರ ಮಹಾಸ್ವಾಮಿಗಳ ಜೀವನನೇ ಒಂದು ಪವಾಡ, ಅವರು ನುಡಿದಿದ್ದ ಪವಾಡ, ಅವರು ನಡೆದಿದ್ದ ಪವಾಡ, ಭಕ್ತರ ಪಾಲಿನ ಕಲ್ಪವೃಕ್ಷ, ಕಾಮಧೇನು ಆಗಿ ಮೆರೆದಂಥ ಪುಣ್ಯಾತ್ಮರು ನೋಡ್ರಿ. ಒಂದು ಸರಿ ಏನಾಗಿತ್ತಂತಂದ್ರೆ ಕುಂಭಕೋಣಂದೊಳಗೆ ಅವರ ಶಿಷ್ಯಗೆ ಮದುವೆ ನಡೆದಿರ್ತೈತಿ. ಆ ಮದುವೆ ದಿವಸ ಅವರ ಶಿಷ್ಯ ಸತ್ತು ಬಿಡ್ತಾನೆ ಏನೋ ಒಂದು ಕಾರಣಾಂತರದಿಂದ. ಆವಾಗ ಆ ಸತ್ತಂಥ ತಮ್ಮ ಶಿಷ್ಯನಿಗೆ ಮತ್ತು ಮರಳು ಜೀವವನ್ನು ಕೊಟ್ಟು ಅವನ ಮದುವೆ ಮಾಡಿಸ್ತಾರೆ ಅಲ್ಲೇ ನಿಂತು ರಾಘವೇಂದ್ರ ಗುರುಗಳು. ಅದನ್ನು ತಿಳಿದಂಥ ಎಲ್ಲ ಭಕ್ತರು ಸಹಿತ ರಾಘವೇಂದ್ರ ಮಹಾಸ್ವಾಮಿಗಳ ಶಕ್ತಿಯನ್ನು ಅರಿತುಕೊಂಡು ಅವರ ಶಿಷ್ಯರಾಗಿ ಅವರ ಸೇವೆಯನ್ನು ಮಾಡ್ಕೊತ ಅವರ ಭಕ್ತ ಬಳಗ ಜಾಸ್ತಿ ಹಾಕುವಂತ ಹೊಕ್ಕತ್ತೆ ನೋಡ್ರಿ. 1642 ಚೋಳವಂಶದ ವಿಜಯರಾಘವ ನಾಯಕನಿಗೆ ಭಾಳ ಕಷ್ಟ ಬಂದಿರ್ತವ್ರು. ಬರಗಾಲ ಬಂದಿರ್ತೈತಿ, ಅವನಿಗೆ ದುಷ್ಟರ ಹಾವಳಿ ಭಾಳ ಆಗಿರ್ತೈತಿ. ಆವಾಗ ರಾಘವೇಂದ್ರ ಯತಿಗಳಿಗೆ ಶರಣಾದಾಗ ಅಲ್ಲಿ ಯಜ್ಞ ಪೂಜಾದಿಗಳನ್ನು ಮಾಡಿ ಅವನಿಗೆ ಬಂದಂಥ ಪೂರ್ಣ ದುಃಖವನ್ನು ನಿವಾರಣೆ ಮಾಡಿದಂಥ ಪುಣ್ಯಾತ್ಮರು. ವೇದಾಂತಗಳನ್ನು ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ 58 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಗೀತೆ, ಉಪನಿಷತ್ತು, ವೇದಗಳನ್ನು ಕುರಿತು ಅಧಿಕಾರವಾಣಿಯಿಂದ ಮಾತನಾಡುವ ಬರೆಯುವ ಶಕ್ತಿ ಅವರಿಗೆ ಮಾತ್ರ ಇತ್ತಂತ ಹೇಳ್ತಾರೆ. ಸಾಕ್ಷಾತ್ ಸರಸ್ವತಿನ ರಾಘವೇಂದ್ರ ಮಹಾಸ್ವಾಮಿಗಳಲ್ಲಿ ಬಂದು ಐಕ್ಯಳಾಗಿದ್ಲಂತ ಹೇಳ್ತಾರೆ. ಮುಂದೆ
ಸಂಚಾರ ಮಾಡ್ಕೊಂತ ಮಂಚಾಲಿಗೆ ಬರ್ತಾರೆ. ಅದು ಆದೋನಿ ನವಾಬ್ಗೆ ಸಂಬಂಧಪಟ್ಟಿರ್ತೈತಿ. ಆದೋನಿ ನವಾಬ ರಾಘವೇಂದ್ರರನ್ನು ಪರೀಕ್ಷೆ ಮಾಡಬೇಕಂಥೇಳಿ ಮಾಂಸವನ್ನು ತೊಗೊಂಡು ಬಂದು ಅಲ್ಲಿ ಏನು ಮಾಡ್ತಾನಂತಂದ್ರೆ ಒಂದು ಅರಿವಿ ಹಚ್ಚ ಅವ್ರ ಮುಂದೆ ತಂದಿಡ್ತಾನೆ ಪರೀಕ್ಷೆ ಮಾಡೋಕೆ. ತಮ್ಮ ಒಂದು ದಿವ್ಯವಾದ ಶಕ್ತಿಯಿಂದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅದನ್ನು ತೆಗೆದಾಗ ಎಲ್ಲ ಥರದ ಹೂಗಳಾಗಿದ್ದು ಅಂತ ಅದನ್ನು ನೋಡಿದಂಥ ಆದೋನಿ ನವಾಬ ಗುರುಗಳಿಗೆ ಶರಣಾಗಿ ನಿಮಗೆ ಏನು ಬೇಕಂತ ಕೇಳಿದಾಗ ಆ ಮಂಚಾಲಿ ಗ್ರಾಮವನ್ನು ಕೇಳ್ತಾರೆ ನೋಡ್ರಿ. ಆವಾಗ ಸಂತೋಷದಿಂದ ಆ ಗ್ರಾಮವನ್ನು ಕೊಡ್ತಾನೆ. ಅಲ್ಲಿ ಏನು ಮಾಡ್ತಾರಂದ್ರೆ ರಾಮ ಲಕ್ಷ್ಮಣ ಸೀತಾ ಅವರು ಕುಂತು ಹೋದಂಥ ಒಂದು ಕಲ್ಲನ್ನು ತೋರಿಸಿ ಆ ಕಲ್ಲಿನೊಳಗನೇ ಬೃಂದಾವನವನ್ನು ಸ್ವತಃ ತಾವ ನಿಂತು ತಯಾರು ಮಾಡಿಸಿ ರಾಘವೇಂದ್ರ ಮಹಾಸ್ವಾಮಿಗಳು 1761 ಶ್ರಾವಣ ಕೃಷ್ಣ ದ್ವಿತೀಯ ಗುರುವಾರ ದಿವಸ ಬೃಂದಾವನಸ್ಥರಾಗತಾರೆ. ಇವತ್ತಿನ ಮಠಾನು ಸಹಿತ ನಂಬಿ ಬಂದಂಥ ಭಕ್ತರ ಕಲ್ಪವೃಕ್ಷ ಕಾಮಧೇನು ಆಗಿ ಮೆರೆಯಾಕತ್ತಾರೆ. ಅವರನ್ನು ನಂಬಿ ನಾವೆಲ್ಲರೂ ಸಹಿತ ಉದ್ಧಾರ ಆಗೋಣ ಅಂತೇಳಿ ಬೇಡಿ ಇವತ್ತಿನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.